ನಾನು ಒಬ್ಬ ಫ್ರೀಡಂ ಫೈಟರ್ ಇದ್ದೀನಿ ನಾನು ಯಾವ ಚಿಕ್ಕ ವಯಸ್ಸಾಗೆ ನಮ್ಮ ತಂದೆಯವರು ಮಾಣಿಕ್ನಾ ಜಾಗಿರ್ದಾರ್ ಅವರ ಪ್ರೇರಣೆಯಿಂದ ನಾ ಸಾರ್ವಜನಿಕ ಜೀವನದಲ್ಲಿ ನಾ ಜನರ ಹಿತ ಸಲುವಾಗಿ ಏನರೆ ವರ್ಕ್ ಮಾಡೋ ಸಲುವಾಗಿ ನಮ್ಮ ತಂದೆಯವರು ಯಾವಾಗಲೂ ನನಗೆ ಪ್ರೋತ್ಸಾಹ ಕೊಡ್ತಿದ್ರು ನಾ ಸಾಲಿ ಕಲಿಬಂದಾಗ್ರಿ ಮತ್ತಂದ್ರೆ ನಾ ಏನರ ಜನರ ಕೆಲಸ ಸರಿ ಆಗಲಿ ನಾ ಯಾವಾಗಲೂ ಸಿದ್ಧಿದ್ದಕೇಸಿ ಅವ್ರ ಸಹ ಹೆಲ್ಪ್ ಮಾಡ್ತಿದ್ದ ಇದು ನನ್ನ ಸಣ್ಣ ವಯಸ್ಸಿನಿಂದ ನಂದೊಂದು ಹ್ಯಾಬಿ ಐತ್ರಿ ಅದು ಆದಮೇಲೆ ಯಾವಾಗ ನಿಜಾಮ್ ಗೌರ್ಮೆಂಟ್ದಾಗ ಇದು ಚಳವಳಿ ಶುರು ಆಯಿತು ಕಿ ನಮಗೆ ಸ್ವತಂತ್ರ ಬೇಕಂತ ಆವಾಗ ನನಗೆ ನಮ್ಮ ಪ್ರೇರಣಾ ಬರ್ತವೆ ಯಾಕಪ್ಪ ನಾನು ಇದ್ರೊಳಗೆ ಯಾಕೆ ಭಾಗಿಯಾಗಬಾರ್ದು ಅಂತ ಕೇಸಿ ನನ್ನ ಚಿಕ್ಕ ವಯಸ್ಸಿನಿಂದ ನಾ ಇದ್ರೊಳಗೆ ಭಾಗಿಯಾಗಿಸಿ ನಾ ವರ್ಕ್ ಮಾಡಾಕತ್ತ ಯಾವಾಗೂ ಏನಾರ ಕೆಲಸ ಇತ್ತಂತಂದ್ರಿ ಅದು ಪಬ್ಲಿಕ್ ಕೆಲಸ ಇದ್ರೆ ನಾ ಎಲ್ಲ ಬಿಟ್ಕೇಸಿ ಆ ಕೆಲಸ ಮಾಡಿದ್ರೊಳಗೆ ನನಗೆ ಭಾಳ ಇಂಟ್ರೆಸ್ಟ್ ಬರ್ತಿತ್ತು ಯಾವಾಗ ನಿಜಾಮ್ದು ಅತಿ ದ್ರೋಹ ಶುರುವಾಯಿತು ಆಗ ನಮ್ಮ ಮನಸ್ಸು ನಾನು ಬಂತು ಯಾಕಪ್ಪ ನಾನು ಸ್ವತಂತ್ರ ಚಳವಳಿಯಾಗಿ ಯಾಕೆ ನಾವು ಭಾಗಿಯಾಗಬಾರ್ದು ಅಂತ ಕೇಸಿ ಆವಾಗ ನಾ ಸ್ವತಂತ್ರ ಚಳವಳಿಯಾಗಿ ಭಾಗಿಯಾದ ಸ್ವತಂತ್ರ ಚಳವಳಿ ಆಗ ಮುಂದೆ ನಮಗೆ ನಾನಾ ಥರದ್ದು ಪಬ್ಲಿಕ್ ಕಡೆ ಸಪೋರ್ಟ್ ಸಿಗಲಾಗತ್ತು ಅಂದ್ರೆ ಪಬ್ಲಿಕ್ ಕಡೆ ಸಪೋರ್ಟ್ ಸಿಗಲಾಗತ್ತು ಈ ಕಡೆ ಗೌರ್ಮೆಂಟ್ ಕಂಡು ನಮಗೆ ಬ್ಯಾನ್ ಮಾಡ್ಲಾಕತ್ರು ಎಲ್ಲಿ ಹೊರ ಹೋಗಬಾರ್ದು ಏನು ತಿರುಗಾಡಬಾರ್ದು ಏನಾದ್ರು ಚಳವಳಿ ಮಾಡ್ಲಾಕತ್ರ ಅದಕ್ಕೆ ಹಿಡಿಲಾಕತ್ರು ಸಣ್ಣವರಾಗಲಿ ದೊಡ್ಡವರಾಗಲಿ ಗಣಸರಾಗಲಿ ಹೆಣ್ಮಕ್ಕಳಾಗಲಿ ಎಲ್ಲರಿಗೂ ಅವ್ರು ಹಿಡಿಯೋದು ಮತ್ತು ಟಾರ್ಚರ್ ಮಾಡೋದು ಶುರುವಾಯಿತು ಆವಾಗ ಕಾಂಗ್ರೆಸ್ದವ್ರನ್ನು ಮುಂದೆ ಬಂದ್ಕೇಸಿ ಇಲ್ಲಿ ನಿಜಾಮ್ ಶೇಡ್ದಾಗ ಚಳವಳಿ ಮಾಡಲಾಗತ್ತು ಕಾಂಗ್ರೆಸ್ ಚಳವಳಿಗಿಂತ ಆರ್ ಸಮಾಜ ಚಳವಳಿ ಭಾಳ ಮುಖ್ಯ ಆಯಿತು ಇಲ್ಲಿ ಆರ್ ಸಮಾಜದಾಗ ಆ ಚಳವಳಿದಾಗ ಭಾಳಷ್ಟು ಜನ ಅವರು ಸ್ವಂತ ಆಗಿ ಅದರೊಳಗೆ ಭಾಗವಹಿಸ್ಲಾಕತ್ತರು ಆವಾಗ ಯಾವ ಪಾರ್ಟಿ ಇದ್ದಿಲ್ಲ ಏನು ಭೇದ ಭಾವ ಇದ್ದಿಲ್ಲ ನಾವು ಹಿಂದೂ ನಾವು ಮುಸ್ಲಿಮ್ ನಾವು ಸಿಖ್ ಇಸಾ ಅಂತ ಏನಿದ್ದಿಲ್ಲ ಫಕ್ತ ನಮ್ಮದು ಒಂದೇ ಧ್ಯೇಯ ಕಿ ಜೇ ನಾವು ಭಾರತಕ್ಕೆ ಸ್ವತಂತ್ರ ಆಗಬೇಕು ನಾವು ಸ್ವತಂತ್ರ ಆಗಬೇಕು 1947 ಭಾರತ ಸ್ವತಂತ್ರ ಆಯಿತು ಅಂದರೂ ನಿಜಾಮ್ ಸ್ಟೇಟ್ ಹಾಗೆ ಉಳಿತು ನಿಜಾಮ್ ಕಡ್ದು ಎಲ್ಲರಿಗೆ ತ್ರಾಸ ಜಾಸ್ತಿ ಆಗ್ಲಾಕತ್ತು ಅಂಥವಾಗ ನಮಗೆ ಆರ್ಯ ಸಮಾಜ ಕಡ್ದು ಮತ್ತು ಕಾಂಗ್ರೆಸ್ ಕಡ್ದು ಸಪೋರ್ಟ್ ಸಿಕ್ತು ಅವರು ಹೇಳಾಕತ್ರು ಕಿರಿಯೇ ನೀವು ಸ್ವತಂತ್ರದ ಸಲುವಾಗಿ ನೀವೆಲ್ಲ ಭಾಗವಹಿಸ್ರಿ ಅಂದಕ್ಕೆ ಶುರು ಮಾಡಿದ್ರು ಆವಾಗ ನಾವು ಗುಲ್ಬರ್ಗಾದಲ್ಲಿ ಇಲ್ಲಿ ಏನು ಜಂಡ ಒಂದು ಶುರುವಾಯಿತು ಇಲ್ಲಿ ಜಂಡ ತಗೊಂಡು ತಿರುಗಾಡ ಶುರುವಾಯ್ತು ಅಂದ್ರೆ ಹಿಡಿಯಲಾಗ ಶುರುವಾಯಿತು ಯಾರಿಗೆ ಬೇಕಾದ್ರೆ ಹಿಡಿಯೋದು ಒಳಗೆ ಹೋಯ್ದು ಅವರು ತುರ್ಕೋದು ಮತ್ತಂದ್ರೆ ಅವ್ರಿಗೆ ಏನು ಒಂದಿಂದಾಗಿ ಎಲ್ಲ ಅವ್ರದ್ದು ಡಿಸಿಷನ್ ಮಾಡ್ಕೇಸಿ ಸಜಾ ಮಾಡ್ತೀವಿ ಯಾರಿಗೆ 3 ತಿಂಗಳು ಯಾರಿಗೆ 6 ತಿಂಗಳು ಯಾರಿಗೆ ವರ್ಷ 2 ವರ್ಷ ಅದು ಅವರು ಏಜ್ ನೋಡ್ತಿಲ್ಲ ಅವ್ರದ್ದು ಏನು ಅವ್ರದ್ದು ಏನು FIR ನೋಡ್ತಿಲ್ಲ ಏನಿಲ್ಲ ಅವ್ರು ಒಂದಿಂದಾಗೆ ಅವ್ರದ್ದೇನು ಇವರಿದ್ದರು ನಮ್ಮ ಜಡ್ಜ್ ಇದ್ದರು ವಾಯುದ್ರು ನಿಂದಿರಿಸ್ಬೇಕು ಅವ್ರು ಅಕ್ಸೆಪ್ಟ್ ಮಾಡಬೇಕು ಏಕ್ದಮ್ ಸಜಾನೆ ಮಾಡಿಬಿಡ್ತೀವಿ ಯಾರು 6 ತಿಂಗಳು ಯಾರಿಗೆ ವರ್ಷ ಯಾರು ಯಾವ 2 ವರ್ಷ ಹಿಂಗೆ ಮಾಡ್ಕೇಸಿ ಜೈಲ್ದಾಗ ಒದ್ಕೇಸಿ ಅವ್ರು ತುರುತ್ತಿದ್ರು ಆ ಜೈಲ್ದಾಗ ನಾನಾ ಪ್ರಕಾರ ತ್ರಾಸು ಕೊಡ್ತಿದ್ರು ಜೈಲೊಳಗೆ ಊಟ ಸರಿಯಾಗಿ ಕೊಡ್ತಿಲ್ಲ ಅವ್ರಿಗೆ ಇರ್ಲಾಕ ಜಾಗ ಸರಿಯಾಗಿ ಇರ್ತಿಲ್ಲ ಸ್ವಚ್ಛ ಇರ್ತಿಲ್ಲ ಅಂದರೂ ನಾವು ದೇಶ ಸಲುವಾಗ ಎಲ್ಲ ಸಹನ ಮಾಡ್ಕೇಸಿ ನಾವು ಅಲ್ಲಿ ಜೈಲಿನಾಗಿದ್ದೆವು ಅಂದ್ರೆ 3-4 ತಿಂಗಳು ಆದಮೇಲೆ ಅವರಿಗೆ ಬಿಡಬೇಕು ಮತ್ತು 8 ದಿನ ಆದ ಮತ್ತೆ ಹಿಡಿಬೇಕು ಈ ಪ್ರಕಾರ ನಡೀತದ ಕೆಲಸ ನಡೆದ ಮೇಲೆ ಆರ್ ಸಮಾಜದ್ದು ಒಂದು ಸರ್ತಿ ಇಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಮಹಾಸಮ್ಮೇಳನ ಆಯಿತು ಆ ಮಹಾಸಮ್ಮೇಳನದಾಗ ಹೈದರಾಬಾದ್ಲಿಂದ ವಿನಾಯಕರಾಜು ವಿದ್ಯಾಲಂಕರ್ ಮತ್ತಂದ್ರೆ ಪಂಡಿತ್ ನರೇಂದ್ರ ಜಿ ಹಿಂಗೆ ಭಾಳಷ್ಟು ಹೊರಗಿನ ಮಂದಿ ದೊಡ್ಡ ದೊಡ್ಡ ಮಂದಿ ಬಂದ್ರು ಅವ್ರಿಗೆ ಹಿಡಿದ್ಕೇಸಿ ಅವ್ರಿಗೂ ಲಾಠಿ ಚಾರ್ಜ್ ಮಾಡಿದ್ರು ನಮ್ಮನೂ ಲಾಠಿ ಚಾರ್ಜ್ ಮಾಡಿದ್ರು ಎಲ್ಲರೂ ಹೋಯ್ದಕ್ಕೇಸಿ ಜೈಲಿನಾಗ ಮತ್ತೆ ತುರುಕಿದ್ರು ಈ ಪ್ರಕಾರ ಕೆಲಸ ನಡೆಯಿತು ಅದು ಆದಮೇಲೆ ಒಂದಿನ ಏನಾಯಿತು ಟ್ರೈನ್ ಎಲ್ಲ ಬಂದ್ ಆಗಿತ್ತು ಆ ಒಂದು ಟ್ರೈನ್ನಾಗ ಎಲ್ಲ ಇನ್ನೂ ಮಂದಿ ಭಯಭೀತ ಹಾಕೇಸಿ ತ
ತಮಗೆ ಎಲ್ಲಿ ಹುಡಿತಾರ ಇದು ಮಾಡ್ತಾರ ಅಂತ ಕೇಸಿ ಎಲ್ಲ ಟ್ರೈನ್ ನಿಂದ ಹೋಗಾತಿದ್ರು ಸೋಲಾಪುರಕ್ಕೆ ಬಾರ್ಡರ್ ಪಾರ್ ಮಾಡ್ಕೇಸಿ ಗಾಂಗಾಪುರ ಸ್ಟೇಷನ್ ಮೇಲೆ ಗಾಡಿ ಸ್ಟಾಪ್ ಮಾಡ್ಕೇಸಿ ಗಾಡ್ಯಾಗ ಎಷ್ಟು ಮಂದಿ ಇದ್ರು ಎಲ್ಲ ಅವರ ಮೇಲೆ ಹಲ್ಲ ಮಾಡಿದ್ರು ಹಲ್ಲ ಮಾಡ್ಪಿಸಿ ಅವರ ಬಳಿ ಏನು ಕಳ್ಳಾಗಿತ್ತು ರೊಕ್ಕ ಇದ್ದು ಬ್ರಾಂಡೆ ಇದ್ದು ಎಲ್ಲ ಲೂಟ್ ಮಾಡ್ಕೇಸಿ ಬಿಟ್ಮೇಲೆ ಅದು ಹಾಗೆ ಗಾಡಿ ಮೇಲೆ ಅಂತ ಹಾಗೆ ಮುಂದೆ ಹೋಗಿವು ಅಲ್ಲಿ ಸೋಲಾಪುರದಾಗ ಥೋಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಲ್ಲೇ ಇರಲಕ್ಕತ್ತು ಹಿಂದಾಗಡೆ 1948 ದಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಇವರು ಸರಿ ಒಂದಾಣಿಕೆ ಮಾಡಬೇಕಂದ್ರೆ ಆಗಿಲ್ಲ ಅದು ಅವರು ಏಕದಂ ಪೊಲೀಸ್ ಆಕ್ಷನ್ ಮಾಡಿಬಿಟ್ರು ಅಲ್ಲಿ ನಿಜಾಮ್ ಸ್ಟೇಟ್ ಮೇಲೆ ಪೊಲೀಸ್ ಆಕ್ಷನ್ ಆದ್ಮೇಲೆ ಅವರು ನಿಜಾಮ್ ಕಡೆ ಅವರು ನಮ್ಮ ಮಿಲಿಟರಿ ಬರ್ತಂದ್ರೆ ನಿಜಾಮ್ ಗವರ್ನಮೆಂಟ್ ಸರೆಂಡರ್ ಇರ್ತ ಅದಕ್ಕೆ ಮತ್ತೆ ಆಗಾಕ್ಕೆ ಎಲ್ಲರಿಗೆ ಬಿನಾ ಏನು ಜಾಮೀನು ಇಲ್ಲದೆ ಎಷ್ಟು ಮಂದಿ ಒಳಗೆ ತುರುಕಿದ್ರು ಇವರು ಎಲ್ಲರಿಗೆ ಬಿಟ್ಕೋತ ಹೋದ್ರು ಅವರು ಯಾವ ಒಂದು ಸರ್ತಿ ಒಂದು ದಿನ 100 ಮಂದಿಗೆ ಒಂದು 50 ದಿನ ಒಂದು 200 ಮಂದಿ ಹಿಂಗೆ ಬಿಟ್ಕೋತ ಹೋಗ್ಕೇಸಿ ಎಲ್ಲರಿಗೆ ರಿಲೀಸ್ ಮಾಡಿದ್ರು ಮತ್ತು ನಾವು ಸ್ವತಂತ್ರ ಆಗ್ಯೋ ಅಂತ ಕೇಸಿ ಆಗಾಕ್ಕೆ ನಮಗೆ ತೋಳ ಧೈರ್ಯ ಬತ್ತ ಅಂತೇಳಿ ಅಂದ್ರೆ ಆಗಾಕ್ಕೆ ನಮ್ಮ ಮೇಲೆ ಮುಸ್ಲಿಂ ಮಂದಿ ಅಂತ ಗೌರ್ಮೆಂಟ್ ಕಡೆಯಿಂದ ಭಾಳ ಅತ್ಯಾಚಾರ ಇತ್ತು ನಮ್ಮ ಮೇಲೆ ಆಗಾಕ್ಕೆ ನಾವು ಗೌರ್ಮೆಂಟ್ದು ರಜಾಕಾರ್ ಮೂಮೆಂಟ್ ಅಂತ ಶುರುವಾಯಿತು ಆ ಕಾಸಿಮ್ ರಜವಿ ಅಂತೇನಿದ್ದ ಅವ ಒಂದು ದೊಡ್ಡದು ಒಂದು ಮಿಲಿಟ್ರಿನ ತಯಾರು ಮಾಡ್ದ ಆ ಮಿಲಿಟ್ರಿ ಕಡ್ದು ನಮ್ಮ ನಮ್ಮ ಜನರಕ್ಕೆ ಹಿಂದೂ ಜನ ಕಣ್ರಿ ಯಾರು ಭಾರತ ದೇಶಕ್ಕೆ ಸ್ವತಂತ್ರ ಮಾಡ್ತಾ ಅಂತ ಅವ್ರಿಗೆ ಅನ್ರಿ ಎಲ್ಲ ಏನು ಜನರಿರ್ತೋ ಅವ್ರ ಮೇಲೆ ಎಲ್ಲ ಅತ್ಯಾಚಾರ ಮಾಡೋದು ಹೊಡೆಯೋದು ತುರುಕೋದು ಇದು ಹಿಂಗೆ ಮಾಡ್ಲಾಕತ್ತರು ಆ ಒಳಕ್ಕೆ ಅವ್ರಿಗೆ ನಾವು ಇಷ್ಟು ಹೇಳ್ತೀವಪ್ಪ ನಾವು ಏನು ಮಾಡೀವಿ ನಾವು ನಿಮ್ಮದು ನಿಜಾಮಿ ಸ್ಟೇಟ್ದ 100 ವರ್ಷದಿಂದ ನಮ್ಗೆ ಯಾಕೆ ಅತ್ಯಾಚಾರ ಮಾಡ್ತೇವೆ ಅವ್ರು ಏನು ಕೇಳ್ತಿಲ್ಲ ಫಕ್ತ ತುಮ್ ಜಾ ಆಸೆ ತುಮ್ ಕಾಫಿರ್ ಲೋಗ ಅನ್ಕೇಸಿ ಈ ಭಾಷೆ ಮಾಡ್ಕೇಸಿ ನಮ್ಗೆ ತ್ರಾಸು ಕೊಡ್ತಿದ್ರು ಈ ಪ್ರಕಾರ ನಾವು ಮಾಡ್ಕೇಸಿ ಮತ್ತು ನಾವು ಸ್ವತಂತ್ರ ಆದೇವು ಹಿಂದಾಗಿ ನಮ್ಗೆ ಗೌರ್ಮೆಂಟ್ ಬತ್ತು ಕಾಂಗ್ರೆಸ್ ಗೌರ್ಮೆಂಟ್ ಬತ್ತು ಆಳಲ್ಲಿಂದ ನಾವೆಲ್ಲ ಕಲ್ತ್ಕೇಸಿ ಹಿಂದೂ ಮತ್ತು ಮುಸ್ಲಿಂ ಎಲ್ಲರೂ ಅಣತಮರಪ್ಲ ಕಲ್ತ್ಕೇಸಿ ನಾವು ಇರ್ಲಾಕತ್ತೀವಿ ನಮ್ಮದು ಏನಾರ ಹಬ್ಬ ಆಗಲಿ ಮುಸ್ಲಿಂ ಹಬ್ಬ ಆಗಲಿ ಹಿಂದೂ ಹಬ್ಬ ಆಗಲಿ ಮುಸ್ಲಿಂ ಹಬ್ಬದಾಗ ನಾ ಹಿಂದೂ ಬಂದು ಎಲ್ಲ ಅವ್ರ ಸರಿ ಜೊತೆಯಲ್ಲಿ ಸಹಕಾರ ಮಾಡ್ಕೇಸಿ ಅವ್ರ ಹಬ್ಬ ನಾವು ಮಾಡ್ತೀವಿ ನಮ್ಮ ಹಿಂದೂ ಹಬ್ಬದಾಗ ಮುಸ್ಲಿಂ ಬಂದು ಸಹಕಾರ ಮಾಡ್ತಾರೆ ನಾವು ಹಬ್ಬ ಮಾಡ್ತೀವಿ ಮುಸ್ಲಿಮ್ದು ರಂಜಾನ್ ಅನ್ರಿ ಬಕ್ರೀದ್ ಅನ್ರಿ ಮೊಹರಂ ಅನ್ರಿ ಆ ಎಲ್ಲ ಹಬ್ಬದಾಗ ನಾವು ಅವರು ಸಹಕಾರ ಮಾಡ್ತೀವಿ ನಮ್ಮದು ಹೋಳಿ ಹುಣ್ಣಿ ಅನ್ರಿ ಗಣೇಶ ಚತುರ್ಥಿ ಅನ್ನಲಿ ದಸರಿ ಅನ್ನಲಿ ದೀಪಾವಳಿವರೆಗೆ ನಮಗೆ ಮುಸ್ಲಿಂ ಮಂದಿ ಸಹಕಾರ ಮಾಡ್ತಾರೆ ನಾವಿಬ್ಬರು ಸಹಕಾರದಿಂದ ಪ್ರೇಮ್ ಭಾವನೆಯಿಂದ ನಾವು ಇರ್ಲಾಕತ್ತೀವಿ ಮುಂದೂ ಹಿಂಗೆ ಇರ್ತೀವಿ ಮತ್ತು ನಾವೊಂದು ಇದು ಹೇಳ್ತೀನಿ ಸರ್ ಕಿ ಗುಲ್ಬರ್ಗಾದಲ್ಲಿ ಇವತ್ತು 60 ವರ್ಷದಿಂದ ನಾವೇನು ಪ್ರೇಮ್ ಭಾವನೆ ಇರ್ಲಾಕತ್ತೀವಿ ಇದೇ ಪ್ರಕಾರ ನಾವು ಹಿಂದೂ ಮುಸ್ಲಿಮ್ ಅಣತಮ್ಮನಪ್ಪಳ ಇದ್ದಕ್ಕೇಸಿ ಒಬ್ಬರು ಸಹಕಾರ ಮಾಡ್ಲಾಕತ್ತೀವಿ ಮುಂದೂ ಸಹಕಾರ ಮಾಡ್ತೀವಿ ಹೀಗೆ ಪ್ರೇಮ್ಲಿಂದ ಇರ್ತೀವಿ ಅಂತ ಅಷ್ಟು ಹೇಳ್ತೀನಿ ನಾ ಚಿಕ್ಕ ವಯಸ್ಸು ಅಂದರೆ 12 ವರ್ಷ 13 ವರ್ಷದ ವಯಸ್ಸಿನಲ್ಲಿ ನಾವು ಇದ್ದಾಗ ನಮಗೆ ಆರ್ ಸಮಾಜ ಕಡ್ದು ಕಾಂಗ್ರೆಸ್ ಕಡ್ದು ಏನಂತಿದ್ರಪ್ಪ ನೀವು ಏನು ನಮಗೆ ಸಹಕಾರ ಮಾಡಬೇಡ್ರಿ ನಾವೆಲ್ಲ ಏನು ಮಾಡೋದು ಮಾಡ್ತೀವಿ ನಮಗೆ ಊಟ ತಂದು ಕೊಡ್ರಿ ನಮಗೆ ಅವರು ಮೆಸೇಜ್ ಕೊಡ್ತಿದ್ರು ಆ ಮೆಸೇಜ್ ಚಿಟ್ಟಿ ಬದ್ಕೇಸಿ ಅವ್ರಿಗೆ ಕೊಡ್ರಿ ಅವ್ರು ಮತ್ತಂದ್ರೆ ಏನು ಮಾಡಬೇಕು ಅದು ನಾವು ಹೇಳ್ತೀವಿ ಅವ್ರಿಗೆ ಹೋಗ್ಕೇಸಿ ಹೇಳ್ರಿ ಆ ಪ್ರಕಾರ ಎಲ್ಲರೂ ಕಲ್ತು ಮಾಡಿರಿ ಆ ಒಳಗೆ ಏನು ಮಾಡ್ತಿದ್ರು ಭಾಳಷ್ಟು ಜನರು ನಾ ತಿರಂಗ ದಂಡ ತಗೋಬೇಕು ಅದು ಇದು ಪೊಲೀಸ್ ಸ್ಟೇಷನ್ ಮೇಲೆ ಹಚ್ಚೋದು ಅಥವಾ ಅವ್ರ ಜಂಡ ತೆಗೆದಕ್ಕೆ ನಮ್ಮ ಜಂಡ ಏರಿಸೋದು ಈ ಪ್ರಕಾರ ಮಾಡಬೇಕು ಮತ್ತಂದರೆ ನಾವೇನು ಮಾಡ್ತಿದ್ದೆವು ಆ ವೇಳಕ್ಕೆ ಅವರಿಗೆ ಸಹಾಯ ಮಾಡಬೇಕಂದ್ರೆ ಜನರೇನು ಕೊಡ್ತಾರೆ ಬಟ್ಟೆ ಅನ್ರಿ ಅವರು ಊಟ ತಿಂಡಿ ಅನ್ರಿ ಮತ್ತಂದರೆ ಅವ್ರದ್ದು ಏನು ಮೆಸೇಜ್ ಅದು ಏನ್ರಿ ಅವ್ರಿಗೆ ಕೊಡಬೇಕು ಅವ್ರ ಕಡೆ ಈ ಕಡೆ ಬರಬೇಕು ಅವರು ಸಣ್ಣ ನಾವು ಚಿಕ್ಕವ್ರ ಅಂತೇಸಿ ಅಷ್ಟು ನಮಗೆ ಪೊಲೀಸ್ದವರು ಕೇರ್ ಮಾಡ್ತಿಲ್ಲ ಆ ಪ್ರಕಾರ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆವು ನಾವು ಸಣ್ಣವಿದ್ದಾಗ ಮಹಾತ್ಮ ಗಾಂಧೀಜಿಯವರು ಗುಲ್ಬರ್ಗ ಬರ್ಲಾಗತ್ತಾರೆ ಅಂತ ಕೇಸಿ ಹಿಂಗೆ ಪ್ರಚಾರ ಆಗಲಿತ್ತು ಆವಾಗ ಮಹಾತ್ಮ ಗಾಂಧೀಜಿ ಬಂದರು ಬಂದ ಕೇಸಿ ಇದೇ ಏನು ಕಿರಾಣ ಬಜಾರ್ ಅದ ಇಲ್ಲಿ ಜನರು ಏನು ಮಾಡಿದ್ರು ಮಹಾತ್ಮ ಗಾಂಧೀಜಿ ಕೂಡಿಸ್ಕೇಸಿ ಎಲ್ಲರಿಗೂ ಕಲ್ತ್ಕೇಸಿ ಸ್ವಾಗತ ಮಾಡಿದ್ರು ಸ್ವಾಗತ ಮಾಡೋಕ್ಕೆ ಅವರು ಪ್ರೇರಣೆಯಿಂದ ಎಲ್ಲರಿಗೆ ಒಂದಿನ ಊಟ ಕೊಟ್ಟರು ಜನರಿಗೆ ಮಹಾತ್ಮ ಗಾಂಧಿ ಎದುರು ನಿಂದಿಸ್ಕೇಸಿ ಊಟ ಕೊಟ್ಟರು ಇಲ್ಲಿ ಮಹಾತ್ಮ ಗಾಂಧಿ ಎಲ್ಲರಿಗೂ ಊಟ ಮಾಡಿರಿ ಅಂತ ಕೇಸಿ ಕೈ ಜೋಡಿಸ್ಕೊಂಡು ನಿಂತ್ಕೊಂಡ್ರು ಮತ್ತು ಮಹಾತ್ಮ ಗಾಂಧಿಗೆ ಸಣ್ಣ ಹುಡುಗರು ಅಂದ್ರೆ ಭಾಳ ಪ್ರಿಯ ಸಣ್ಣ ಹುಡುಗರು ಅನ್ರಿ
ಹೆಣ್ಣುಮಕ್ಕ ಸಣ್ಣ ಅಂದ್ರೆ ಪ್ರಿಯ ನಾವೆಲ್ಲ ಅವರ ಜೊತೆಯಲ್ಲಿ ತಿರುಗಾಡ್ಕೊತ ಇದ್ದಿದ್ದು ಮತ್ತೆ ಇಲ್ಲಿದವರು ಸೀದಾ ಅವರು ಶರಣಬಸವೇಶ್ವರ ಟೆಂಪಲ್ ಹೋದರು ಮಹಾತ್ಮಾ ಗಾಂಧಿ ಅವರು ಹೋಗಿ ಟೆಂಪಲ್ ದರ್ಶನ ತಗೊಂಡು ಆಗ ನಮ್ಮ ಶರಣಬಸಪ್ಪ ಅಪ್ಪ ಅವರು ದೊಡ್ಡ ದೊಡ್ಡಪ್ಪ ಅಂತವರಿದ್ದರು ಅವ್ರ ಜೊತೆಯಲ್ಲಿ ಅವರು ಅವ್ರ ಮನೆಯವ್ರು ದೊಡ್ಡ ಇದು ಅದಲ್ಲ ಅಪ್ಪ ಅವ್ರದ್ದು ದೊಡ್ಡ ಏನು ಮನೆ ಅದ ಆ ಮನೆಯವ್ರು ಹೋಗಿ ಅವ್ರು ಕೂತ್ಕೇಸಿ ಅವ್ರ ಅಪ್ಪ ಅವ್ರ ಜೊತೆಯಲ್ಲಿ ಏನೇನೋ ಮಾತಾಡಿದ್ರು ನಾವು ಹೊರಗೆ ನಿಂತಿದ್ದೆವು ಮಾತಾಡ್ಕೇಸಿ ಅಲ್ಲ ಫಲಹಾರು ಮಾಡ್ಕೇಸಿ ಅಲ್ಲಿದ್ದ ಬಂದು ಕೇಸಿ ಜನರಿಗೆ ಹೇಳಿದ್ರು ಮೇರ ಸಂದೇಶ ಶಾಂತಿಶ್ಚರ್ಯ ಜೋ ಭೀ ಕರ್ನಾ ಹೇ ಶಾಂತತಾಸೆ ಕೀಜಿ ಅಂದ್ಕೇಸಿ ಒಂದು ಸಂದೇಶ ಎಲ್ಲರೂ ಕೊಟ್ಟು ಹೇಳಿದ್ರು ಆ ಹಾತ್ಮೆ ಬಗ ಹತ್ಯಾರಲಿಯೇ ಭಗವಾನ್ ಕಾ ನಾಮ ಲೇಕರ್ ರಾಮ ನಾಮ ಲೇಕರ್ ಆಪ್ ಲೋ ಜೊ ಹೇ ದೇಶಕ್ಕೆ ವಾಸ್ತೆ ಕಾಮ ಕರೋ ಮೈ ಆಪ್ಕೆ ಸಾಥ್ ಹೋ ಅಂದ್ಕೇಸಿ ಹೇಳ್ಕೇಸಿ ಅವರು ಅಲ್ಲಿದ್ದು ಹೊಂಟೋದ್ರು ಅಲ್ಲಿದ್ದು ಆ ಘಟನಾನೂ ಮರಳಾ ಸಾಧ್ಯದಲ್ಲಿ ಯಾಕಂದ್ರೆ ಅವ್ರದ್ದು ದಿವ್ಯ ಸ್ವರೂಪ ನೋಡ್ಕೇಸಿ ಮನುಷ್ಯರ ಒಳಗೆ ಆಟೋಮೆಟಿಕ್ ಏನು ಜೋಶ್ ಬರ್ತಿತ್ತು ಏನು ಮನುಷ್ಯ ಶಕ್ತಿ ಬರ್ತಿತ್ತು ನಾವು ಆ ಶಕ್ತಿಯ ಮೇಲೆ ಮಹಾತ್ಮ ಗಾಂಧಿ ಜಿಂದಾಬಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಮರ್ ಹೇ ದೇ ಭಾರತ್ ವರ್ಷ ಅಮರ್ ಹೇ ಭಾರತ್ ಆಜಾದಿ ಜಿಂದಾಬಾದ್ ಆಜಾದ್ ಜಿಂದಾಬಾದ್ ನಾರೆ ಹೊಡ್ಕೋತು ಅವ್ರು ಹಿಂದೆ ಹೋದು ಅವರು ಗಾಡಿ ಮೇಲೆ ಹೊರಗೆ ಹೋದ್ವು ಆದ ಘಟನೆ ನಾವು ಯಾವಾಗಲೂ ಮರೆಯೋ ಸಾಧ್ಯ ಇಲ್ಲ. ಸ್ನೇಹಿತರೆ, ಸ್ವಾತಂತ್ರ್ಯೋತ್ಸವದ ನಿಮಿತ್ತವಾಗಿ ತಾವು ಇಲ್ಲಿಗೆ ಬಂದಿದ್ದೀರಿ, ನಿಮಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸ್ವಾತಂತ್ರ್ಯ ಗಳಿಸುವ ಸಲುವಾಗಿ ನಮ್ಮ ಹಿರಿಯರು ಪಟ್ಟ ಪಾಡನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅವರ ತ್ಯಾಗ, ಅವರ ಬಲಿದಾನ, ಅವರು ಸ್ವಾತಂತ್ರ್ಯಕ್ಕಾಗಿ ಪಟ್ಟ ಕಷ್ಟ, ಅಲ್ಲಿ ಏಕತೆ, ಹಿಂದೂಸ್ತಾನದಲ್ಲಿ ಏಕತೆ, ಭ್ರಾತೃತ್ವ, ಪ್ರೇಮ, ಇವು ಆದರ್ಶಪ್ರಾಯವಾದಂಥವು. ಇವನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ಇಡೀ ಭಾರತವೇ ಒಂದಾಗಿ ಓಗೊಟ್ಟಿತು. ಸ್ವಾತಂತ್ರ್ಯ ಸಲುವಾಗಿ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಡಬೇಕಂಥೇಳಿ ನಿರ್ಧಾರ ಮಾಡಿದರು. 1947ರಲ್ಲಿ ಭಾರತಕ್ಕೆ 15ನೇ ಆಗಸ್ಟ್ಗೆ ಸ್ವಾತಂತ್ರ್ಯ ದೊರೆಯಿತು. ಅದಕ್ಕೆ ಮೊದಲು ನಾನು ಹೇಳಬೇಕಾಗಿದೆ, ನನ್ನ ಹೆಸರು ಹೇಳಬೇಕು, ನಾನು ಎಲ್ಲಿಂದ ಬಂದೀನಿ ಅಂತ ಹೇಳಬೇಕು, ನನಗೆ ಈ ಸ್ವಾತಂತ್ರ್ಯದ ಒಂದು ಕೆತ್ತು ಹೇಗೆ ಸಿಕ್ತ ಅನ್ನುವುದನ್ನು ಹೇಳಬೇಕಾಗ್ತದೆ. ನಾನು ರಾಮಾಚಾರ್ಯ ನವಲಿ. ನಾನು ನವಲಿ ತಾಲೂಕಾ ಗಂಗಾವತಿಯಿಂದ ಈ ಊರಿಗೆ ಬಂದಿದ್ದೇನೆ. ಈ ಊರಿಗೆ ಬಂದೆ ಯಾಕಂತಂದರೆ ಓದ್ಲಕ್ಕೆ ಬಂದೆ ಇಲ್ಲಿ. ಅಲ್ಲೇ 8ನೇ ಎತ್ತದ್ದಿದ್ದಲ್ಲ ಗಂಗಾವತಿಯಲ್ಲಿ ಇಲ್ಲಿಗೆ ಬಂದೆ. ಇದಕ್ಕಿಂತಲೂ ಮೊದಲು ನಮ್ಮ ಊರಿನಲ್ಲಿ ಒಂದು ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆಗಿತ್ತು. ಅಲ್ಲಿ ವಿರೂಪಾಕ್ಷ ಗೌಡರೊಬ್ಬರು ದಿನ ವಾರ್ ಟೈಮ್ ಇದ್ದು ಅದು ಸಂಯುಕ್ತ ಕರ್ನಾಟಕ ಪರಿಸ್ಕೊಂಡು ಓದಿಸಿದ್ರು ಎಲ್ಲರಿಗೆ. ಹಿಂಗಾಗ್ಯದ ನೋಡ್ರಿ, ಜರ್ಮನಿದವ್ರು ಹಿಂಗೆ ಮಾಡಿದರು, ಅವ್ರು ಹಿಂಗೆ ಮಾಡಿದರು ಅಂತ. ಅಲ್ಲಿಂದ ಅದು ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರು ಧುಮುಕಿದ್ರು. ಅದೇ ಒಂದು ನಾವು ಮಾತನ್ನು ತೆಗೆದುಕೊಂಡು ಈ ಊರಿಗೆ ಬಂದಿದ್ದೇನೆ. ಇಲ್ಲೇ ನನಗೆ ರಾಷ್ಟ್ರೀಯ ಶಾಲೆಯಲ್ಲಿ ಓದುವಂಥ ಒಂದು ಅವಕಾಶ ದೊರೆಯಿತು. ನೂತನ ವಿದ್ಯಾಲಯ ಆವಾಗ ರಾಷ್ಟ್ರೀಯ ಶಾಲೆ, ಅಲ್ಲಿ ರಾಷ್ಟ್ರದ ಪ್ರೇಮವನ್ನು ಹೆಚ್ಚು ಮಾಡುವಂಥ ಒಂದು ಶಾಲೆ ಅದು. ಅಲ್ಲಿ ಎಲ್ಲ ಟೀಚರ್ಸು ರಾಷ್ಟ್ರೀಯ ಪ್ರೇಮದ ಒಂದು ದ್ಯೋತಕವಾಗಿದ್ದರು. ಅಲ್ಲಿ ಖಾದಿಧಾರಿಗಳು, ರಾಷ್ಟ್ರಭಕ್ತರವರು, ರಾಷ್ಟ್ರೀಯ ಮನೋವೃತ್ತಿಯವರವರು, ಮಕ್ಕಳಲ್ಲಿ ರಾಷ್ಟ್ರದ ಪ್ರೇಮವನ್ನು ಹುಟ್ಟಿಸುವಂಥವರಾಗಿದ್ದರು ಅವರು. ಇಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯುತ್ತಲ್ಲ, ಭಾರತದ ಒಕ್ಕೂಟದಲ್ಲಿ ಈ ನಿಜಾಮ ಪ್ರಭು
ಆತ ಸೇರಲೇ ಇಲ್ಲ ನಾನು ಸ್ವತಂತ್ರ ಇರ್ತೀನಿ ಅಂದ್ಬಿಟ್ಟ ಯಾಕೆ ನಾನು ಸೇರಬೇಕಲ್ಲೇ ನಾನು ಸ್ವತಂತ್ರ ಇರ್ತೀನಿ ಅದು ಬೇಕಾದಷ್ಟು ನನ್ನ ಆಯುಧಗಳನ್ನು ತರಿಸಿರ್ತೀನಿ ಅವರು ಸಹಾಯ ಮಾಡ್ತಾರೆ ಇವರು ಸಹಾಯ ಮಾಡ್ತಾರೆ ಅಂತ ಹೇಳಿ ಜನರನ್ನು ರೊಚ್ಚಿಗೆ ಬಿಸ್ತಾತ ಜನರು ರೊಚ್ಚಿಗೆ ಎದ್ರು ಯಾಕೆ ಬರದಲ್ಲ ನಮಗೆ ಅಲ್ಲೇ ಸೋಲಾಪುರದಾಗ ಧ್ವಜ ಏರಿಸ್ತ್ರೆ ನಾವು ಕಲಬುರ್ಗಿಯಾಗ ಯಾಕೆ ಧ್ವಜ ಏರಿಸಬಾರ್ದು ಅಂತ ಹೇಳಿ ಜನರು ರೊಚ್ಚಿಗೆ ಎದ್ದಿದ್ದಾರೆ ಬೇಕು ನಮ್ಮ ಸ್ವಾತಂತ್ರ್ಯ ಅಂತಿದ್ದಾರೆ ಈ ಸಂದರ್ಭದಲ್ಲಿ ಹುಡುಗರು ಹಿರಿಯರು ಮಹಿಳೆಯರು ಈ ಭಾಗದ ಜನರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಪ್ರೇಮವನ್ನು ಜಾಗೃತಗೊಳಿಸಿದ್ದಾರೆ ಮುಂಜಾನೆದ್ದಗಳಿಗೆ ಪ್ರಭಾತ್ ಪೇರಿ ಅಲ್ಲೇ ನಿಮಗೆ ಹೇಳಬೇಕಾದ್ರೆ ಒಂದು ಜೈ ಭಾರತ್ ಮಾತಾಕಿ ಜೈ ಅಂತ ಹೇಳ್ಕೊಂಡು ಹೋಗ್ತರು ಭಾರತ್ ಮಾತಾಕಿ ಜೈ ಅಂತ ಹೇಳ್ಕೊಂಡು ಹೋಗೋರು ಒಂದೇ ಮಾತ್ರಂ ಅಂತ ಹೇಳ್ಕೊಂಡು ಹೋಗೋರು ಮತ್ತೆ ಹಿಂದೂಸ್ತಾನ ಅಮರ ರಹೇ ಅಂತ ಹೇಳ್ಕೊಂಡು ಹೋಗೋರು ಹಿಂದೂಸ್ತಾನದ ಗಾಯನ ಮಾಡಿದ್ರೆ ಹೇಳ್ಕೊಂಡು ಹೋಗೋರು ಇಂಥ ಅಲ್ಲೇ ರಜಾಕಾರರು ಎನ್ನುವಂಥ ಪ್ರೈವೇಟ್ ರೌಡಿಸನ್ನು ಉಸ್ಮಾನ್ ಅಲಿ ಖಾನ್ ಆತ ರಜಾಕಾರನ ಉಲ್ಬಣಗೊಳಿಸಲಿಕ್ಕೆ ಕ್ರೌರ್ಯ ಮಾಡಲಿಕ್ಕೆ ಆತ ಪ್ರೇರಣೆ ಮಾಡಿದ ರಜಾಕಾರ ಕಂಡು ಕಂಡಲ್ಲಿ ಕಂಡು ಕಂಡದ್ದನ್ನು ಕಂಡು ಕಂಡಲ್ಲಿ ಹಿಂಸಾಚಾರ ಮಾಡಲಿಕ್ಕೆ ಹತ್ತಿರು ದಬ್ಬಾಳಿಕೆ ಮಾಡಲಿಕ್ಕೆ ಹತ್ತಿರು ಸುಲಿಗೆ ಮಾಡಲಿಕ್ಕೆ ಹತ್ತಿದ್ರು ಇಲ್ಲ ಗಾಣಗಾಪುರದಲ್ಲಿ ಟ್ರೈನ್ ನಿಲ್ಲಿಸಿ ಲೂಟಿ ಮಾಡಿದರು ಬಸ್ಗಳಲ್ಲಿ ಲೂಟಿ ಮಾಡಿದರು ಇಂಥ ಸಂದರ್ಭದಲ್ಲಿ ರಾಮಾನಂದ ತೀರ್ಥರು ಅನ್ನುವರು ಹೈದರಾಬಾದ್ ಸ್ಟೇಟಿನ ಕಾಂಗ್ರೆಸ್ನ ಮುಖಂಡರಾಗಿ ಹೈದರಾಬಾದ್ ಸ್ವಾತಂತ್ರ್ಯ ಚಳವಳಿಗೆ ಒಂದು ಚಾಲನಾ ಕೊಟ್ಟರು ರಾಮಾನಂದ ತೀರ್ಥರು ರಾಮಾನಂದ ತೀರ್ಥರಲ್ಲಿ ಬಂದಾಗ ನಾವೆಲ್ಲ ಸ್ವಯಂ ಸೇವಕರಾಗಿ ಕೆಲಸ ಮಾಡೀವಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿ ಮಾಡಿದ್ದಕ್ಕೆ ನಮಗೇನಂತಿದ್ರು ಅವರು ಸ್ವತಂತ್ರದ ಸ್ವಾತಂತ್ರ್ಯ ಸೇನಾನಿಗಳು ಇದ್ದಾರೆ ಇವ್ರನ್ನ ಅರೆಸ್ಟ್ ಮಾಡಬೇಕಂತ ಹೇಳಿ ನಮ್ಮಿಂದ ಛೂ ಬಿಡ್ತಿದ್ರು ಮಂದಿನ ಬಡಿತಿದ್ರು ಕ್ಲಾಸ್ನಾಗ ಬಂದು ಹೊಡಿಸ್ಕೊಂಡೀವಿ ಬಡಿಸ್ಕೊಂಡೀವಿ ಇದು ಮಾಡೋ ಕಾಲಕ್ಕೆ ಮೆರವಣಿಗೆ ತೆಗೆ ಕಾಲಕ್ಕೆ ನಮ್ಮನ್ನು ಹಿಡ್ಕೊಂಡು ಹೋಗ್ತಿದ್ರು ಕಂಡು ಹಂಗೆ ಬಡಿತಿದ್ರು ಒಂದು ಹೇಳ್ತೇನೆ ನಿಮಗೆ ಹೇಳಬೇಕಂದ್ರೆ ನಾ ಸುಭಾಷ್ ಚಂದ್ರನ ಗುಂಡಿ ಹಾಕ್ಕೊಂಡು ಹೊರಟಿದ್ದೆ ಸುಭಾಷ್ ಚಂದ್ರ ಗುಂಡಿ ಅವಾಗತ್ತು ಸುಭಾಷ್ ಚಂದ್ರ ನೇವಲಿ ಗುಂಡಿ ತಂದು ಹೊರಟಿದ್ರು ನಾನು ಹೈದರ ಮಾರ್ಕೆಟ್ನಿಂದ ಪಲ್ಯಕಾಯಿ ತರ ಕಾಲಕ್ಕೆ ಒಬ್ಬ ರೋಲೇರ ಎತ್ರ ಪಠಾಣವ ಇನ್ನೊಬ್ಬ ಪಠಾಣ ಅವನ ಕೈಯಾಗ ಏನಪ್ಪ ಒಬ್ಬ ಪಠಾಣ ಕೈಯಾಗ ಬಂದೂಕದ ಅವನು ಸುಭಾಷ್ ಚಂದ್ರ ನೋಡಿದಾಗ ನನಗೆ ಬೆನ್ನಿಗೆ ರ್ಯಾಪ್ನ ಹಿಂದೆ ಬಿಟ್ಟು ನೋಡ್ರಿ ಇಟ್ಟು ಸಾಯಂಗಾಯ್ತು ನನಗೆ ಇನ್ನೊಂದ್ಸದ್ಲೆ ನಾನು ಹಿಡ್ಕೊಂಡು ಹೋದರು ನಮ್ಮ ಆರ್ಯನ್ ರಾವ್ ತಂದೆ ಸತ್ಯಾಗ್ರಹ ಮಾಡಿದ ಆವಾಗ ನಾವೆಲ್ಲ ಸತ್ಯಾಗ್ರಹ ಮಾಡಿದ್ವಿ ನನ್ನ ಸ್ನೇಹಿತರೆಲ್ಲ ಸತ್ಯಾಗ್ರಹದಲ್ಲಿ ಜಮಾ ಆದರು ನಮ್ಮನ್ನು ಹಿಡ್ಕೊಂಡು ಹೋದರು ಅಲ್ಲೇ ಬಡಿದ್ರು ಹೊಡೆದ್ರು ಇವರಿನ್ನ ಹುಡುಗರಿದ್ದಾರೆ ಅಂತ ಬಿಟ್ಟರು ಕೆಲವರಿಗೆ ಜೈಲು ವಾಸ ಮಾಡಿಸ್ರು ಹೀಗೆ ಯಾಕೆ ಜೈಲು ವಾಸ ಆಗಲಿಲ್ಲ ಎರಡು ರೀತಿಯಿಂದ ಜೈಲು ವಾಸ ಆಗಲಿಲ್ಲ ಜೈಲಿಗೆ ಹೋದರೆ ಅಷ್ಟೇ ಆಗಿ ಹೋಗಿಬಿಡ್ತದೆ ಚಳವಳಿ ಇನ್ನು ಹೊರಗೆದ್ದು ಅಂತಂದರೆ ನಮಗೆ ಏನಾಗ್ತದೆ ಅಂತಂದರೆ ಹೊರಗಿನ ವಿಷಯ ಒಳಗೆ ಗೊತ್ತಾಗ್ತದೆ ಅಂತಂಬತ್ತು ಹೇಳಿದ್ರು ಪೇಪರ್ ಓದಿಸು ಸಪ್ಲೈ ಮಾಡ್ತಿದ್ವಿ ಅಲ್ಲಿಂದ ನಮಗೆ ಪ್ರೋಗ್ರಾಮ್ ಬರ್ತಿದ್ವು ಮ್ಯಾಲಿಂದ ಪ್ರೋಗ್ರಾಮ್ ಸೈಕಲ್ ಸ್ಟೈಲ್ ಮಾಡಿಸ್ತಿದ್ವಿ ಅವನು ಹಂಚಬೇಕು ಇನ್ನೂ ಒಂದು ವಿಷಯ ಹೇಳಬೇಕಾದಂದರೆ ನಮ್ಮದು ಆಫೀಸು ಹೈದರಾಬಾದಿಂದ ಮದ್ರಾಸಿಗೆ ಶಿಫ್ಟ್ ಆಯಿತು ಆಫೀಸು ಕಾಂಗ್ರೆಸ್ ಆಫೀಸು ಮದ್ರಾಸಿಗೆ ಶಿಫ್ಟ್ ಆದಾಗ ಅಲ್ಲಿಂದ ನಮಗೆ ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಹಾಯ ಮಾಡಲಿಕ್ಕೆ ಗದಿಗಿನಿಂದ ನಮಗೆ ಕಿಂಚಿತ್ ಹಣ ಸಿಗ್ತಿತ್ತು ಆ ಹಣ ತರಲಿಕ್ಕೆ ನಡ್ಕತ್ತೆ ಹೋಗ್ತಿದ್ವಿ ನಾವು ಇಲ್ಲಿಂದ ನಾವು ನಡ್ಕತ್ತೆ ಹೋಗಿ ವಿಜಾಪುರಕ್ಕೆ ಮತ್ತು ಅಲ್ಲಿ ಸಣ್ಣ ಸಣ್ಣ ಸಭೆ ಇಲ್ಲಿ ಹಳ್ಳೂರಾಗ ಸಣ್ಣ ಸಣ್ಣ ಸಭೆ ಕೆಲವರು ಕೇಳ್ತಾರೆ ಸಭಾ ಮಾಡಿದ್ರೆ ಏನು ದೊಡ್ಡದಿತ್ತೇನು ಅಂತಾರೆ ಆವಾಗ ಯಾರು ಬರ್ಬೇಕ್ರಿ ನಮ್ಮ ಸಭಾಕ್ಕೆ ನಮ್ಮಂತಿರುವಂಥ ಹುಡುಗರೇ ಬರಬೇಕು ಅವರು ಆ ಹುಡುಗರನ್ನ ಹಿಡ್ಕೋಬೇಕು ಅವ್ರಿಗೆ ಭಾರತ ಮಾತೆಯ
ಬಗ್ಗೆ ತಿಳಿಸಬೇಕು, ದೌರ್ಜನ್ಯವನ್ನು ತಿಳಿಸಬೇಕು. ಈ ಸೈಕಲ್ ಸ್ಟೈಲ್ ಮಾಡಿ ಪ್ರೋಗ್ರಾಮ್ಗಳನ್ನು ಹಂಚೋ ಕೆಲಸ ಆಗಿನ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ರು. ಏನು ಪ್ರೋಗ್ರಾಮ್ ಆಗಬೇಕು, ಎಲ್ಲಿ ಕಾರ್ಯಕ್ರಮ ನಡೆಯಬೇಕು, ಎಲ್ಲಿ ಏನಪ್ಪ ಅಂತ ಸತ್ಯಾಗ್ರಹ ನಡೆಯಬೇಕು ಅನ್ನುವುದನ್ನು ಕೊಡ್ತಿದ್ರು. 1948 ಆಗಸ್ಟ್ 7ಕ್ಕೆ ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು, ಗಾರ್ಡನ್ನಲ್ಲಿ ಕಾರ್ಯಕ್ರಮ. ನಮ್ಮ ಆರ್ಯನ್ರಾವ್ ತಂದೆ ಅವರು ನಾರಾಯಣರಾವ್ ಎಂಬವರು ಅವರು ಧ್ವಜವಂದನ ಮಾಡಲಿಕ್ಕೆ ಸತ್ಯಾಗ್ರಹಕ್ಕೆ ಮಾಡಲಿಕ್ಕೆ ಬಂದಿದ್ದರು. ಸುತ್ತ ನಾಲ್ಕಡೆ ಎಲ್ಲರೂ ನಾವೆಲ್ಲರೂ ಹೋದಿವಿ ಅಲ್ಲಿ. ಎಲ್ಲರೂ ಹೋದಾಗ ನಮ್ಮನ್ನೆಲ್ಲರನ್ನ ಬಸ್ನಾಗ ಕೂಡಿಸ್ಕೊಂಡು ಪೊಲೀಸ್ ವ್ಯಾನ್ಯಾಗ ಕೂಡಿಸ್ಕೊಂಡು ಕರ್ಕೊಂಡು ಹೋದರು ಪೊಲೀಸ್ ಸ್ಟೇಷನ್ಗೆ. ಆವಾಗ ನಮ್ಮ ಮೇಲೆ ಮಾಡಿದಂಥ ದುರ್ವ್ಯವಹಾರ ನಿಮಗೆ ಹೇಳಿದರೆ ನಿಮಗೆ ಬಹಳ ಕೆಟ್ಟ ಅನಿಸಿ. ಏನು ಎಲ್ಲಿ ಕಂಡಂಗೆ ಕೀಲು ಕೀಲು ಹೊಡೆದ್ಬಿಟ್ರು ಪೊಲೀಸರು. ನನಗೆ ಹೊಡೆದ್ರು, ಇನ್ನೊಬ್ಬಾತಿಗೆ ಹೊಡೆದ್ರು. ಮತ್ತು ಏನದ, ಇನ್ನೂ ಹುಡುಗಿದ್ದಾನೆ, ಇನ್ನೂ ಟೆಂತಿಗೆ ಬಂದಾನೆ ಅಂತಂದು ಹೇಳಿ ಬಿಟ್ಟುಬಿಟ್ರು. ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಅವ್ರಿಗೆ ಜೇಲ್ ವಾಸ ಆಯಿತು. ನಮಗೆ ಮನೆಗೆ ಕಳಿಸಿ ಬಡದ ಮನೆಗೆ ಕಳಿಸ್ರು. ಈ ರೀತಿಯಾಗಿ ಆಯ್ತು. ಇನ್ನೊಂದು ಹೇಳ್ತೀನಿ, ನಮ್ಮ ಊರಲ್ಲಿ ಲೀವಿ ಕೊಡೋದಲ್ಲ, ಲೀವಿ ಕೊಡೋದಲ್ಲ ಅಂಥೇಳಿ ಆಗಿನ ಕಾಲದಾಗ ಗೌರ್ಮೆಂಟಿಗೆ ಕಾಳು ಕೊಡಬೇಕಾಗ್ತಿತ್ತು, ವಸೂಲಿ ಮಾಡಿಸಿದ್ರು, ಭಾಳ ದೌರ್ಜನ್ಯ ನಡೆಸಿದ್ರು. ಅಲ್ಲೇನಪ್ಪ ಅಂದ್ರೆ ನಮ್ಮ ಊರಿಗೆ ನವಲಿಯಲ್ಲಿ ಗೋಲಿಬಾರ್ ಆಯಿತು. ಆಗಿನ ವ್ಯಾಳ್ಯದಾಗ ನಾವಿದ್ವಿ, ಪುಂತಾಯಿತು. ನಮಗೆ ಅರೆಸ್ಟ್ ಮಾಡ್ಕೊಂಡು ಹೋದರು, ತಿರುಗಿ ನಮಗೆ ತೊಂದರೆ ಕೊಟ್ಟು, ನಮಗೆ ತೊಂದರೆ ಕೊಡೋದಲ್ಲದೆ ಊರವರಿಗೆಲ್ಲ ತೊಂದರೆ ಕೊಟ್ಟು, ಮತ್ತೇನಂತಂದರೆ ಹೊಡೆದು ಬಡೆದು ಒಂದು ಫ್ಲಶ್ ಔಟ್ ಮಾಡಿದರು. ಅಂದರೆ ಆಗಿನ ಕಾಲದಾಗ ಊರು ಖಾಲಿ ಮಾಡಿ ಖಾಲಿ ಮಾಡಿ ಕಳಿಸ್ರು. ಇದು ಸಂತ ನನಗೆ ನೆನಪದ. ನಿಮಗೆ ಒಂದು ವಿಷಯ ಇಲ್ಲಿ ಸಂದರ್ಭ ತಿಳಿಸ್ಬೇಕು. ನಾವು ಎರಡು ಭಾಗ ಇದ್ದು ಈ ಆಂದೋಲನದ್ದು ಎರಡು ಭಾಗ. ಒಂದು ಭಾಗ ದುರೀಣರು ಜೈಲ ಪ್ರವೇಶ ಮಾಡಬೇಕು ಸತ್ಯಾಗ್ರಹ ಮಾಡಿ, ಇನ್ನೊಂದು ಭಾಗ ಹೊರಗಿರಬೇಕು ಅವರು. ಇನ್ನೊಂದು ಭಾಗ ಹೊರಗೆ ಹಾಕಿರ್ಬೇಕಂತಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಸುದ್ದಿ ತಿಳಿಸ್ಬೇಕು, ಸುದ್ದಿನ ಸಂಗ್ರಹ ಮಾಡಬೇಕು. ಈ ರೀತಿಯಾಗಿತ್ತು, ಈ ರೀತಿಯಾಗಿತ್ತಲ್ಲ. ಈಗಿನ ನಮ್ಮನ್ನೆಲ್ಲ ಹೊರಗಿಟ್ಟಿದ್ರು, ಯಾಕಂದರೆ ಎಲ್ಲರೂ ಜೈಲ್ ಪ್ರವೇಶ ಮಾಡೋಂಗಿಲ್ಲ, ಮತ್ತು 10ನೇ ವರ್ಗದ ತನಕ ಜೈಲಿಗೆ ಕಳಿಸ್ತಿದ್ದಿಲ್ಲ. ಆವಾಗ 10ನೇ ವರ್ಗ ಆದಮೇಲೆ ಜೈಲಿಗೆ ಹೋಗೋದು ಹುಡುಗರಿಗೆ. ಇನ್ನು ತಾಲಿಬಿಲ್ ಮಹಾನ್ ಅಂತಿದ್ರು ಅವರು, ಹುಡುಗರು ವಿದ್ಯಾರ್ಥಿ ಇದ್ದಾನೆ 14 ವರ್ಷ 15 ವರ್ಷ ಅಂತಂದು ಹೇಳಿ ಹೊರಗಿಟ್ಟಿರ್ತಿದ್ರು. ಮತ್ತು ಇನ್ನೊಂದು ಘಟನೆ ಆಯ್ತು ಈ ಊರಾಗ ನಿಮ್ಗೆ ಹೇಳ್ಬೇಕಾಗತ್ತೆ ಅಂದರೆ, ಜೈಲಿನಾಗ ಜೈಲಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ಒಂದು ಘಟನೆ ಆಯಿತು. ಅದನ್ನು ನಮ್ಗೆ ಭಾಳ ಇವತ್ತು ನೆನೆಸಿ ಅಂದರೆ ಕೆಟ್ಟ ಅನ್ನಿಸ್ತದೆ. ಇವರು ಕುಕ್ನೂರವರು ನಮ್ಮ ಅನಿರುದ್ಧ ದೇಸಾಯಿ ಅಣ್ಣ ಆತ, ಕಕ್ಕ ಆತ ಭೀಮಸೇನರಾವ್ ದೇಸಾಯಿ ಅಂತ, ಭೀಮಸೇನರಾವ್ ದೇಸಾಯಿ ಆತ. ಆತ ಪ್ರಕಾಂಡ ರಾಷ್ಟ್ರಭಕ್ತ ಆತ. ಆತ ಜೈಲಿನಲ್ಲಿ ಬಂದಾನೆ, ಜೈಲಿನಲ್ಲಿ ಬಂದು ವಂದೇ ಮಾತರಂ ಅಂತಾನೆ. ವಂದೇ ಮಾತರಂ ಅಂದ್ಗಳಿಗೆ ಜೈಲರು ಸುಮ್ಮನೆ ಕೂಡೋದಲ್ಲ, ಅವನ್ನ ಬಡದು ಕೊಲ್ಬಿಟ್ರಿ, ಕೊಲ್ಬಿಟ್ರು ಜೈಲಿನಾಗ. ಈ ರೀತಿ ಆಗಿ ಹೋಯ್ತು. ಎಲ್ಲರಿಗೆ ಅವತ್ತಿನ ದಿವಸ ಬಹಳಷ್ಟು ಮನಸ್ಸಿಗೆ ದುಃಖ ಆಯಿತು. ಅವರು ಬಳಗದವರೇ ಅವರಿಗೆ ಸಂಸ್ಕಾರ ಜೈಲಿನಲ್ಲೇ ಮಾಡಿದರು. ಅನಿರುದ್ಧ ದೇಸಾಯರ ಅಣ್ಣಂದ್ರವರು, ಅವರು ಕುಕ್ನೂರವರವರು, ಭೀಮಸೇನ ರಾಯರ್ ಎಂಬವರವರ ಹೆಸರು, ಅವರು ಪ್ರಕಾಂಡ ದೇಶಭಕ್ತಿ ಉಳ್ಳವರವರು. ಅವರು ಅಲ್ಲೇ ಮತ್ತು ವಂದೇ ಮಾತರಂಕ್ಕೆ ಜೈ, ಗಾಂಧೀಜಿಗೆ ಜೈ ಅನ್ನುವಂಥ ಜಪ ಮಾಡಿದಾಗ ಅಲ್ಲೇ ಅವರಿಗೆ ಜೈಲಿನಾಗಿದ್ದವರಿಗೆ ಸ್ವಲ್ಪ ತೊಂದರೆ ಆಗಿರಬೇಕು. ಅವರು ಅವ್ರನ್ನ ಮರ್ಡರ್ ಮಾಡಿದರು. ಅವರಲ್ಲೇ ಹುತಾತ್ಮರಾಗಿ ಹೋದ್ರಿ, ಹುತಾತ್ಮರಾಗ್ಯಾರ ಅನ್ನುವಂಥ ಮಾತನ್ನು ಹೇಳ್ತೀವಿ. ಇಷ್ಟಾದಗಳಿಗೆ ಈ ರಜಾಕಾರ ಹಾವಳಿ
ಇವೆಲ್ಲವೂ ಹೆಚ್ಚಾದ ಮೇಲೆ ವಲ್ಲಭಭಾಯಿ ಪಟೇಲ್ ಏನು ಮಾಡಿದ್ರು ಅವರು ಒಂದು ಅವರು ಹೈದರಾಬಾದ್ ಸ್ಟೇಟ್ ಅನ್ನು ವಿಮುಕ್ತಿ ಮಾಡಲಿಕ್ಕ ಪೊಲೀಸ್ ಸೆಕ್ಷನ್ ಮಾಡಿದ್ರು ಈ ಹೈದರಾಬಾದಲ್ಲಿ ಆದಂತ ಹೈದರಾಬಾದ್ ಸಂಸ್ಥಾನದಲ್ಲಿ ಆಗುವಂತ ಒಂದು ಕ್ರೌರ್ಯವನ್ನು ಅವರು ಗಮನ ಮಾಡಿ ಏನು ಮಾಡಿದ್ರು ಪೊಲೀಸ್ ಆಕ್ಷನ್ ಆಯಿತು ಪೊಲೀಸ್ ಆಕ್ಷನ್ ಆದ ಮೇಲೆ ಸರೆಂಡರ್ ಆದರು ನಮ್ಮ ಹೈದರಾಬಾದ್ ಸಂಸ್ಥಾನದವರು ಸರೆಂಡರ್ ಆದ ಮೇಲೆ ಈಗೆಲ್ಲ ಒಕ್ಕೂಟದಲ್ಲಿ ಸೇರಿತು ಮಹಾನೀಯರೇ ನಾವು ಏನು ಮಾಡಿದ್ದ ಅಲ್ಪ ನಮಗೆ ಕೊಟ್ಟದ್ದು ಬಹಳ ಅದೇ ನಮಗೆ ವಯಸ್ಸು ಕೊಟ್ಟಾನೆ ಮತ್ತು ಆಗಿನ ಕಾಲದಲ್ಲಿ ಇರುವಂತ ಒಂದು ಸೌಭಾಗ್ಯ ಕೊಟ್ಟಾನೆ ನಮಗೆ ಆಗಿನ ಕಾಲದಲ್ಲಿ ಇದ್ದಂತ ಸೌಭಾಗ್ಯ ನಮಗೆ ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ತಿಳಿಸಿ ನಾವು ಏನು ಹೇಳಿದ್ವೋ ವಯಸ್ಸಾಗಿದೆ ಏನು ಹೇಳಿದ್ವೋ ಏನು ಬಿಟ್ಟಿವೋ ಏನು ಇವರಿಂದ ನಮ್ಮಿಂದ ಅಪೇಕ್ಷೆ ಮಾಡಿದ್ರು ನೀವೇನು ಅಪೇಕ್ಷೆ ಮಾಡಿದ್ರು ಅನ್ನುವುದನ್ನು ನನಗೆ ಇದಾಗೋದಲ್ಲ ವಯೋಮಾನ ತಕ್ಕಂಗೆ ಹಿಂದೂ ಮುಂದೂ ಆಗ್ತವೆ ಹಿಂದೂ ಹೇಳಬೇಕಂದ್ರೆ ಮುಂದಾಗ್ತದೆ ಮುಂದೆ ಹೇಳಬೇಕಾದ್ರೆ ಹಿಂದಾಗ್ತದೆ ಅದನ್ನೆಲ್ಲ ನಾನು ಪರಮಾತ್ಮನಿಗೆ ನಿಮ್ಮ ಮುಖಾಂತರವಾಗಿ ಸಮರ್ಪಣೆ ಮಾಡ್ತೇನೆ ಭಾರತ ಮಾತೆಗೆ ನಾನು ಸಮರ್ಪಣೆ ಮಾಡ್ತೇನೆ ಒಂದು ಏಕತ್ರ ಮಂತ್ರವನ್ನು ಈಗ ಪಠಿಸ್ಬೇಕಾಗಿದೆ ಹೆಚ್ಚು ಏಕತ್ರ ಈಗ ಒಂದೇ ಒಂದು ಅನ್ನುವಂಥ ಮಾತನ್ನು ಜನರಲ್ಲಿ ಪ್ರೇಮ ಆಗಬೇಕಾಗಿದೆ ಇದನ್ನೇ ನಾನು ನಿಮ್ಮ ಮುಖಾಂತರ ಜನರಿಗೆ ಹೇಳಬಯಸ್ತೇನೆ ಸತ್ಯಂ ಶುಭಂ ಮಂಗಲಂ